ಹಲೋ ಫ್ರೆಂಡ್ಸ್, ನಾನು ವಿಜಯಲಕ್ಷ್ಮಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಲೂ ಪರೋಟ ಮಾಡ್ಕೊಳ್ಳೋಣ, ತುಂಬ ಈಸಿಯಾಗಿ ಟೇಸ್ಟಿಯಾಗಿ. ಈಗಂತೂ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಒಳ್ಳೆ ರೆಸಿಪಿ ಇದು. ಮಕ್ಕಳು ಬಾಕ್ಸ್ನ ಖಾಲಿ ಮಾಡ್ಕೊಬರ್ತಾರೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಫಸ್ಟು ಆಲೂಗಡ್ಡೆ ಬೇಯಿಸ್ಕೊಂಡು ಅದನ್ನು ಫುಲ್ಲು ಸ್ಮ್ಯಾಶ್ ಮಾಡ್ಕೊಬಿಡಬೇಕು ನುಣ್ಣಗೆ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದು ತುಂಬಾ ಈಸಿ ರೆಸಿಪಿ, ಬೇಗ ಆಗಿಬಿಡುತ್ತೆ. ಸಾಲ್ಟು ನಿಮ್ಗೆ ಎಷ್ಟು ಬೇಕಷ್ಟು. ಇದು ಪಿಂಕ್ ಸಾಲ್ಟು. ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಪುಡಿ, ಒಂದು ಅರ್ಧ ಚಮಚ ಚಿಕನ್ ಮಸಾಲ ಪೌಡರ್, ಒಂದು ಅರ್ಧ ಚಮಚ ಅಚ್ಚಕಾರದ ಪುಡಿ. ಚಿಕನ್ ಮಸಾಲ ಮತ್ತು ಅಚ್ಚಕಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಧನಿಯಾ ಪುಡಿ ಸ್ವಲ್ಪ, ಇಷ್ಟೇ ನೋಡಿ. ಇವಾಗ ಇಷ್ಟು ಹಾಕಿ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ. ಖಾರಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಮಸಾಲೆ ಬೇಕನ್ಸಿದ್ರೆ ಚಿಕನ್ ಮಸಾಲ ಪೌಡ್ರನ್ನ ಮತ್ತು ಗರಂ ಮಸಾಲ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಗೋಧಿ ಹಿಟ್ಟು ಅಲ್ಲಿ ಚಪಾತಿ ಹಿಟ್ಟಿನ ಥರನೇ ಕಲಸಿಟ್ಟಿದ್ದೀನಿ. ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳು ಕಟ್ಕೊಂಡು ಸೈಡ್ಗೆ ಇಟ್ಕೊಬಿಡೋಣ. ಈಗ ಒಂದು ಉಂಡೆ ತೊಗೊಂಡು ಅದನ್ನು ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೊಂಡು ಸ್ಟಫಿಂಗ್ ರೆಡಿ ಮಾಡಿದ್ವಲ್ಲ ಆಲೂಗಡ್ಡೆದು, ಅದನ್ನು ಉಂಡೆ ಮಾಡಿ ಇಟ್ಟು ನೀಟಾಗಿ ಒಂದು ಕಡೆಯಿಂದ ಎಲ್ಲ ಫೋಲ್ಡ್ಕೊಂಡು ಬನ್ನಿ. ಫೋಲ್ಡ್ ಆದಮೇಲೆ ನೆಕ್ಸ್ಟ್ ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ ಅದನ್ನು ತೆಗೆದ್ಬಿಡೋಣ. ಇದನ್ನು ಮತ್ತೀಗ ರೌಂಡ್ ಕಟ್ಟಿ, ರೌಂಡ್ಗೆ ಈಗ ಇದನ್ನು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ಈಸಿ ಇದು, ಬೇಗ ಆಗಿಬಿಡುತ್ತೆ. ಯಾವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ, ಈರುಳ್ಳಿ ಟೊಮೊಟೊ ಬೇಡ. ಇದಕ್ಕೆ ಮಕ್ಕಳಿಗೆ ಬೆಣ್ಣೆ ಚೀಸು ಇಲ್ಲಾಂದರೆ ಜೇನುತುಪ್ಪ, ಮಕ್ಕಳಿಗೆ ಖಾರ ಇಷ್ಟ ಆದರೆ ಚಟ್ನಿ, ಆ ಥರ ಯಾವುದ್ರಲ್ಲಾದರೂ ಸರ್ವ್ ಮಾಡ್ಬೋದು. ಹಾಗೇ ತಿಂದರೂ ಚೆನ್ನಾಗಿರುತ್ತೆ ಇದು. ಇನ್ನು ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಜೇನುತುಪ್ಪ ಹಾಕಿ ಬಾಕ್ಸ್ ಕಟ್ಟು ಕಳಿಸ್ಬೋದು. ನೋಡಿ, ಲೈಟಾಗಿ ಲಟ್ಟಿಸ್ ಆಯ್ತು. ಈಗ ಯಾವ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಬೋದು ಈ ಥರ. ಲಟ್ಟಿಸಾಗಿದೆ, ಈಗ ತವ ಬಿಸಿ ಮಾಡಿ ಪರೋಟ ಒಂದು ಸುಟ್ಕೊಳ್ಳೋಣ. ಇದಕ್ಕೆ ಎಣ್ಣೆ ತುಪ್ಪ ಬೆಣ್ಣೆ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕಿ ಸುಡ್ಬೋದು. ಇದಕ್ಕೆ ನಂಚ್ಕೊಳ್ಳೋಕ್ಕೆಲ್ಲ ಏನು ಬೇಕಾಗಲ್ಲ, ಮಕ್ಕಳಿಗೆ ಬೇಕೇ ಬೇಕಂದರೆ ಒಂದು ಬೆಣ್ಣೆ ಇಲ್ಲಾಂದರೆ ಸ್ವಲ್ಪ ಮೊಸರು ಯಾವುದ್ರಲ್ಲಾದರೂ ಸರ್ವ್ ಮಾಡ್ಕೋಬೋದು. ಹೇಗೆ ಹೇಳಿ ಮಾಡಿಸಿದ್ದಂಥ ರೆಸಿಪಿ ಇದು. ಎರಡೂ ಕಡೆ ಬೇಯಿಸ್ಕೊಬಿಡೋಣ. ನೋಡಿ, ಇವಾಗ ಪರೋಟ ರೆಡಿ ಆಗಿದೆ. ಈಸಿ ಮತ್ತು ಸಿಂಪಲ್ಲು. ಇನ್ನೊಂದನ್ನು ಲಟ್ಸೋಣ. ಈಗ ಸ್ವಲ್ಪ ಹೂರ್ಣ ತೊಗೊಂಡು ಸ್ಟಫ್ನ ಹಾಕ್ಬಿಟ್ಟು ಮತ್ತೆ ಫೋಲ್ಡಿ ಮತ್ತೆ ಎಕ್ಸ್ಟ್ರಾ ಹಿಟ್ಟು ತೆಗೆದು ಮತ್ತು ರೌಂಡ್ ಮಾಡಿಕೊಂಡು ಈಗ ಲಟ್ಸೋಣ. ಒಂದು ಈಸಿ ಟ್ರಿಕ್ ಏನಂದರೆ, ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಇದು ಪ್ರೆಷರ್ ಹಾಕಿ ಒತ್ತಬಾರ್ದು. ನಾವು ನಾರ್ಮಲ್ ಚಪಾತಿ ಎಲ್ಲ ಪ್ರೆಷರ್ ಹಾಕಿ ಒತ್ತಿತೀವಲ್ಲ, ಆ ಥರ ಮಾಡ್ಬೋದು. ಸುಮ್ಮನೆ ಮೇಲ್ಮೇಲೆ ಲೈಟಾಗಿ ಲಟ್ಟಿಸ್ಬೇಕು, ಅದೇ ಸ್ಪ್ರೆಡ್ ಆಗಿಬಿಡುತ್ತೆ, ಆಗ ಸ್ಟಫಿಂಗ್ ಎಲ್ಲ ಆಚೆ ಬರೋದಿಲ್ಲ. ಈಸಿ ಲೈಟಾಗಿ ಲಟ್ಟಿಸಿದ್ರೆ ಸಾಕು, ಸ್ಪ್ರೆಡ್ ಆಗುತ್ತೆ ನೋಡಿ, ಸ್ಟಫಿಂಗ್ ಕೂಡ ಆಚೆ ಬಂದಿಲ್ಲ. ನೆಕ್ಸ್ಟು ಇದೇ ಥರ ಇನ್ನೊಂದು ಲಟ್ಸೋಣ. ನೋಡಿ, ಲೈಟಾಗಿ ಲಟ್ಟಿಸಿದ್ರೆ ಸಾಕು, ಈಸಿ ಅಲ್ವಾ? ಮನೇಲಿ ನೀವು ಈ ಥರ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.
ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೇ ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ಎಲ್ಲ ಪರೋಟನೂ ಇದೇ ಥರ ಲಟ್ಟಿಸಿ ಈ ಥರ ಸುಟ್ಕೊಳ್ಳೋಣ. ಈಸಿ ವೇ ಆಫ್ ಪರೋಟ ಮೇಕಿಂಗ್ ಇದು. ಆಲೂ ಪರೋಟ ರೆಡಿ ಇದೆ, ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ.